ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ದರ್ಬಾರ್ ಸಿನಿಮಾ ಬಿಡುಗಡೆ ಆಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುತ್ತಿದೆ. ಸುಮಾರು 27 ವರ್ಷದ ನಂತರ ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವ ರಜನಿ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿನಿಮಾದಲ್ಲಿ ರಜನಿಕಾಂತ್ ಕೆಟ್ಟ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದು ಮುಂಬೈ ನಗರವನ್ನ ನಡಗಿಸುವಂತಹ ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ. ಮುಂಬೈ ನಗರದ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡುವ ಆದಿತ್ಯ ಅರುಣಾಚಲಂ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ರೌಡಿಗಳನ್ನ ಎನ್ಕೌಂಟರ್ ಮಾಡ್ತಾರೆ. ತನಿಖೆಗೆ ಬರುವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳನ್ನ ಭಯಪಡಿಸಿ ವರದಿಯನ್ನ ಬರೆಸಿಕೊಳ್ಳುವಷ್ಟು ಕೆಟ್ಟ ಪೊಲೀಸ್ ರಜನಿಕಾಂತ್. ಕೆಟ್ಟ ಪೊಲೀಸ್ ಆದರೂ ಒಳ್ಳೆಯ ಉದ್ದೇಶಕ್ಕಾಗಿ ಹೋರಾಡುವ ರಜನಿ ಎಂದಿನಂತೆ ಮಿಂಚಿದ್ದಾರೆ. ತಲೈವ ನಟಿಸಿರುವ ಈ ಪಾತ್ರ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದೀಗ ದರ್ಬಾರ್ ಸಿನಿಮಾ ಮುಂಬೈ ಪೊಲೀಸ್ ಅಧಿಕಾರಿಯೊಬ್ಬರ ನೈಜಕತೆ ಅಂತ ಹೇಳಲಾಗ್ತಾ ಇದೆ. ದರ್ಬಾರ್ ಸಿನಿಮಾ ನೋಡಿದ ರಜನಿಕಾಂತ್ ಅಭಿಮಾನಿಯೊಬ್ಬ ಈ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಬಹುಶಃ ಈ ಸುದ್ದಿ ಸ್ವತಃ ನಿರ್ದೇಶಕ ಹಾಗೂ ರಜನಿಗೂ ಅಚ್ಚರಿಯನ್ನ ತಂದಿರಬಹುದು. ಮುಂಬೈ ಪೊಲೀಸ್ ಅಧಿಕಾರಿಯಾಗಿದ್ದ ವೈಸಿ ಪವರ್ ಅವರ ಕತೆ ಎಂಬ ಸುದ್ದಿ ಚರ್ಚೆಯಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದು ಗೊತ್ತಿಲ್ಲ. ಆದರೆ 1980 ಸಮಯದಲ್ಲಿ ವರ್ದಾಬಾಯ್ ಎಂಬ ವ್ಯಕ್ತಿ ಮುಂಬೈನಲ್ಲಿ ಅನೈತಿಕ ಚಟುವಟಿಕೆಗಳನ್ನ ನಡೆಸುತ್ತಿದ್ದ. ಆತನ ವಿರುದ್ಧ ವೈಸಿ ಪವರ್ ನೇರವಾಗಿ ಫೈಟ್ ಮಾಡಿದ್ರಂತೆ. ಅದೇ ಕಥೆಯಿಂದ ದರ್ಬಾರ್ ಸ್ಫೂರ್ತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನುಳಿದಂತೆ ಎಆರ್ ಮುರುಗದಾಸ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ನಯನತಾರಾ, ನಿವೇದಿತಾ ಥಾಮಸ್, ಸುನಿಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ.